ಸಿಂದಗಿ ಹಾಗೂ ಹಾನಗಲ್ ಉಪಚುನಾವಣೆ ಫಲಿತಾಂಶ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದು ಅತನಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು. ಅತನಿ ಪಟ್ಟಣದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹಾನಗಲ್ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನ್ರಿಗೆ ಅಲ್ಪ ಮತಗಳಿಂದ ಸೋಲಾಗಿದೆ. ಜನರ ತೀರ್ಪಿಗೆ ನಾವು ಸ್ವಾಗತ ಬಯಸುತ್ತೇವೆ. ಆದರೆ ತರ ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಬೋಸನೂರು ಅವರು 30,000 ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಹಾನಗಲ್ನಲ್ಲಿ ಸೋತಿದ್ರೂ ಬಿಜೆಪಿ ಸರ್ಕಾರದ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದು ಹೇಳಿದರು. ಮುಖ್ಯಮಂತ್ರಿ ಸ್ವಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನ್ ಅಲ್ಪ ಮತಗಳಿಂದ ಸೋಲಾಗಿದೆ. ಜನರ ತೀರ್ಪಿಗೆ ನಾವು ಸ್ವಾಗತ ಬಯಸುತ್ತೇವೆ. ಈ ಚುನಾವಣೆ ಫಲಿತಾಂಶ ಮುಖ್ಯಮಂತ್ರಿ ನಾಯಕತ್ವದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲರ ನಾಯಕತ್ವದಲ್ಲಿ ನಾವು ಚುನಾವಣೆ ಎದುರಿಸುತ್ತೇವೆ. 2023 ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಯಾವ ಚುನಾವಣೆ ದಿಕ್ಸೂಚನೂ ಇದು ಅಲ್ಲ, ಆಕಸ್ಮಿಕವಾಗಿ ಬಂದಂಥ ಚುನಾವಣೆ ಬರಬಾರ್ದಾಗಿತ್ತು. ಆ ಕ್ಷೇತ್ರದ ಶಾಸಕರಿದ್ದಂಥ ಅಕಾಲಿಕವಾಗಿ ನಿಧನ ಹೊಂದದರಿಂದ ಬಂದಂಥ ಮುಂದಿನ ಚುನಾವಣೆಗೆ ಇದೇನ ದಿಕ್ಸೂಚನೂ ಅಲ್ಲ, ಇದು ಯಾವುದು ಇದು ಟ್ರಯಲು ಅಲ್ಲ. 2023 ಚುನಾವಣೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಈ ದೇಶದ ಪ್ರಧಾನ ಮಂತ್ರಿಗಳು ಅವರ ಮಾಡಿದಂಥ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೀವಿ, ಗೆಲ್ತೀವಿ ಅನ್ನುವಂಥದ್ದು ಕೂಡ ವಿಶ್ವಾಸ. ಈಗ ಬೆಲೆ ಏರಿಕೆ ಅಂತ ಹೇಳ್ತಾರೆ, ನಮಗೀಗ 60 ವರ್ಷ. ನಾನು ಚಿಕ್ಕವನಿದ್ದಾಗ 1 ಪೈಸ 2 ಪೈಸ 3 ಪೈಸ 5 ಪೈಸ ಚಲಾವಣೆ ನಾಣ್ಯಗಳು. ಇವತ್ತು ಅವತ್ತು 1 ಪೈಸೆಗಿದ್ದಂಥ ಕಿಮ್ಮತ್ತು ಇವತ್ತು 100 ರೂಪಾಯಿಗಾಗಿದೆ. ಅದೇನು ಕೇವಲ 5-6 ವರ್ಷದಲ್ಲಿ ಚೇಂಜ್ ಆಗಿದೆ ಇಲ್ಲ. ಇದು ಕಾಲಕಾಲಕ್ಕೆ ತಕ್ಕಂತೆ ಯಾರೇ ಬಂದರೂ ಕೂಡ ಹೆಚ್ಚಾಗುವಂಥ